ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಆಗ್ರಹ ಪಡಿಸಿದ್ದಾರೆ. ಅವರ ವಿರುದ್ಧ ತನಿಖೆ ನಡೀತಾ ಇದೆ. ಇನ್ನು ಈ ಕಾನೂನು ಹೋರಾಟದಲ್ಲಿ ಅವರು ಗೆದ್ದು ಬಂದರೆ ವಾಪಸ್ಸು CM ಆಗಲಿ, ಆದರೆ ಸದ್ಯಕ್ಕೆ ಮಾತ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಹೇಳ್ತಾರೆ ರಾಜೀನಾಮೆಗೆ, ಜೊತೆಗೆ ಇದಕ್ಕೆ ಅಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ. ರಾಜೀನಾಮೆ ಕೊಟ್ಟು ಹೇಗೆ ನೀವು ಹೇಳಿದ್ರಿ, ಯಡಿಯೂರಪ್ಪನವರು ವಿಚಾರ ಬಂದಾಗ, ಜನಾರ್ದನ್ ರೆಡ್ಡಿ ವಿಚಾರ ಬಂದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ, ಈಶ್ವರಪ್ಪನವ್ರ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿದ್ರಲ್ಲ, ಇದೇ ಮಾತನ್ನ ಕೇಳ್ತಾರೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಮತ್ತೊಂದು ಹೇಳಿದ್ರ, ನನ್ನ ಹಿಂದೆ MLAಗಳಿದ್ದಾರೆ, MLCಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಒತ್ತಿ ಒತ್ತಿ ನಮ್ DCM ಕೂಡ ಇದ್ದಾರೆ. ಇದೆಲ್ಲ ದಾಖಲೆಗಳು ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ. ಯಾರು ಈ ದಾಖಲೆಗಳು, ಸರ್ಕಾರಿ ದಾಖಲೆಗಳು ಸಡನ್ ಪಟ ಕಟ ಕಟ್, ರಾಹುಲ್ ಗಾಂಧಿ ಹೇಳ್ತಾರಲ್ಲ ಕಟ ಕಟ್ ಅಂತೇಳಿ, ದಾಖಲೆಗಳೆಲ್ಲ ಹೆಂಗ್ ಸಿಕ್ತು ವಿರೋಧ ಪಕ್ಷಕ್ಕೆ? ನಾವು ಅಪ್ಲೈ ಮಾಡಿದ್ರೆ 6 ತಿಂಗಳು 1 ವರ್ಷ ಆದ್ರೂ ಕೊಡಲ್ಲ 6 ತಿಂಗಳು.